ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಮ್ಮ ನಟರು ಶ್ರೀರಾಮನ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾವ ಯಾವ ನಟರು ಶ್ರೀರಾಮನ ಅವತಾರದಲ್ಲಿ ಭಾರತದಾದ್ಯಂತ ಕಾಣಿಸ್ಕೊಂಡಿದ್ದಾರೆ ಅನ್ನೋದನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಡಾಕ್ಟರ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ರಾಮಾಂಜನೇಯ ಯುದ್ಧ ಅನ್ನೋ ಒಂದು ಸಿನಿಮಾ ಬಂದಿತ್ತು ಈ ಸಿನಿಮಾದಲ್ಲಿ ಅಣ್ಣವರು ರಾಮನ ಪಾತ್ರವನ್ನು ಮಾಡಿದರು ಇದು ರಾಜ್ಕುಮಾರ್ ಅವರ ಐವತ್ತನೇ ಸಿನಿಮಾ ಕೂಡ ಆಗಿತ್ತು ಎಂ ನಾಗೇಶ್ವರ ರಾವ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು ಆಂಜನೇಯನ ಪಾತ್ರದಲ್ಲಿ ಉದಯ್ ಕುಮಾರ್ ಕಾಣಿಸ್ಕೊಂಡಿದ್ರು ಬಹುಶಃ ರಾಮನ ಪಾತ್ರ ಹಾಗೂ ರಾವಣನ ಪಾತ್ರ ಎರಡಲ್ಲೂ ಕಾಣಿಸ್ಕೊಂಡಿರೋದು ಪದ್ಮಭೂಷಣ ರಾಜ್ಕುಮಾರ್ ಅವರೊಬ್ರೆ ಅನಿಸುತ್ತೆ ಅರುಣ್ ಗೋವಿಲ್ ರಾಮನ ಪಾತ್ರವನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದು ರಮಾನಂದ್ ಸಾಗರ್ ರವರ ರಾಮಾಯಣ ಧಾರಾವಾಹಿ ರಾಮಾಯಣದಲ್ಲಿ ರಾಮನ ಪಾತ್ರವನ್ನ ಅರುಣ್ ಗೋವಿಲ್ ರವರು ಮಾಡಿದ್ರು ಈ ಧಾರಾವಾಹಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಮಾಯಣ ಪ್ರತಿ ಭಾನುವಾರ ಬೆಳಗ್ಗೆ ಟಿವಿಯಲ್ಲಿ ಬರಬೇಕಿದ್ರೆ ದೇಶದ ಜನವೆಲ್ಲ ಟಿವಿ ಮುಂದೆ ಕೂತಿರ್ತಿದ್ರಂತೆ ಅರುಣ್ ಗೋವಿಲ್ ಆಚೆ ಕಡೆ ಕಾಣಿಸ್ಕೊಂಡ್ರೆ ಅವರನ್ನ ನಿಜವಾದ ರಾಮ ಅಂತ ಜನ ಮಾತಾಡಿಸ್ತಾ ಇದ್ರಂತೆ ಜಿತೇಂದ್ರ ಸಾವಿರದ ಒಂಬೈನೂರ ತೊಂಬತ್ತೇಳು ಹಿಂದಿಯಲ್ಲಿ ಲವ್ ಕುಶ್ ಅನ್ನೋ ಸಿನಿಮಾ ಬಂದಿತ್ತು ಇದು ರಾಮಾಯಣ ಆಧಾರಿತ ಸಿನಿಮಾ ಇದರಲ್ಲಿ ರಾಮನ ಪಾತ್ರ ಮಾಡಿದ್ದು ಜಿತೇಂದ್ರ ಅವರು ಸೀತಾ ಪಾತ್ರದಲ್ಲಿ ಜಯಪ್ರದ ಕಾಣಿಸ್ಕೊಂಡಿದ್ರು ಈ ಸಿನಿಮಾದಲ್ಲಿ ಅರುಣ್ ಗೋವಿಲ್ ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು ಈ ಸಿನಿಮಾವನ್ನು ತಮಿಳಿನ ನಿರ್ದೇಶಕರಾದ ಮಧುಸೂದನ್ರವರು ಮಾಡಿದರು ಎನ್ ಟಿ ಆರ್ ಎನ್ ಟಿ ಆರ್ ಅವರು ಮೂರು ಸಿನಿಮಾಗಳಲ್ಲಿ ರಾಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಲವಕುಶ ಶ್ರೀರಾಮಾಂಜನೇಯ ಯುದ್ಧಂ ಹಾಗೂ ಸೀತಾರಾಮ ಕಲ್ಯಾಣಂ ಸಿನಿಮಾಗಳಲ್ಲಿ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ರಾಮನ ಪಾತ್ರದಲ್ಲಿ ಅವರನ್ನು ಜನ ಸಿಕ್ಕಾಪಟ್ಟೆ ಮೆಚ್ಕೊಂಡಿದ್ರು ಎನ್ ಟಿ ಆರ್ ಅವರ ಅಭಿನಯ ಕೂಡ ಅಷ್ಟೇ ಅದ್ಭುತವಾಗಿರುತ್ತಿತ್ತು ಜೂನಿಯರ್ ಎನ್ ಟಿ ಆರ್ ಬಾಲರಾಮಾಯಣ ಅನ್ನೋ ಸಿನಿಮಾದಲ್ಲಿ ಬಾಲರಾಮನಾಗಿ ಜೂನಿಯರ್ ಎನ್ ಟಿ ಆರ್ ಕಾಣಿಸ್ಕೊಂಡಿದ್ರು ಬಾಲ ಸೀತೆಯಾಗಿ ಸ್ಮಿತಾ ಮಾಧವ್ ಆಕ್ಟ್ ಮಾಡಿದ್ರು ಜೂನಿಯರ್ ಎನ್ ಟಿ ಆರ್ ತಮ್ಮ ಮೊದಲ ಸಿನಿಮಾದಲ್ಲೇ ಒಳ್ಳೆ ಅಭಿನಯ ಮಾಡಿದ್ರು ಗುಣಶೇಖರ್ ಡೈರೆಕ್ಟ್ ಮಾಡಿದ್ದ ಈ ಸಿನಿಮಾಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲಮ್ ನ್ಯಾಷನಲ್ ಅವಾರ್ಡ್ ಕೂಡ ಬಂತು ನಂದಮುರಿ ಬಾಲಕೃಷ್ಣ ಬಾಲಕೃಷ್ಣ ಅವರು ರಾಮನಾಗಿ ನಯಂತಾರ ಸೀತೆಯಾಗಿ ಕಾಣಿಸಿಕೊಂಡಿದ್ದ ರಾಮರಾಜ್ಯಂ ಅನ್ನೋ ಸಿನಿಮಾ ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತು ಲಂಕೆಯಿಂದ ಬಂದ ಮೇಲೆ ರಾಮನ ಆಡಳಿತ ಹೇಗಿತ್ತು ಸೀತೆ ಲವಕುಶರನ್ನು ಹೇಗೆ ಬೆಳೆಸಿದಳು ಅನ್ನೋದರ ಬಗ್ಗೆ ಈ ಸಿನಿಮಾ ಇದೆ ಈ ಸಿನಿಮಾಗೆ ಸಾಕಷ್ಟು ರಾಜ್ಯ ಪ್ರಶಸ್ತಿಗಳು ಬಂದವು ಶೋಭನ್ ಬಾಬು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಪೂರ್ಣ ರಾಮಾಯಣಂ ಅನ್ನೋ ಸಿನಿಮಾ ಬಂದಿತ್ತು ಅದರಲ್ಲಿ ಶೋಭನ್ ಬಾಬು ಅವರು ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಸಿನಿಮಾ ಕಮರ್ಷಿಯಲ್ ಹಿಟ್ ಆಗಿತ್ತು ಆಶೀಶ್ ಕುಮಾರ್ ಹಿಂದಿಯ ಜೈ ಸಂತೋಷಿ ಮಾ ಮತ್ತು ಜೈ ದ್ವಾರಕೀಶ್ ಅನ್ನೋ ಸಿನಿಮಾಗಳಲ್ಲಿ ಪ್ರಸಿದ್ಧ ಬೆಂಗಾಲಿ ನಟ ಹಾಗೂ ನಿರ್ದೇಶಕ ಆಶೀಶ್ ಕುಮಾರ್ ಅವರು ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಪ್ರಭಾಸ್ ಇತ್ತೀಚೆಗೆ ರಿಲೀಸ್ ಆದ ಪ್ಯಾನ್ ಇಂಡಿಯನ್ ಸಿನಿಮಾ ಆದಿಪುರುಷ್ನಲ್ಲಿ ಪ್ರಭಾಸ್ ಅವರು ಕೂಡ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಈ ಸಿನಿಮಾದಲ್ಲಿ ಸೀತೆಯಾಗಿ ಕೃತಿ ಸನೋನ್ ಕಾಣಿಸ್ಕೊಂಡ್ರೆ ರಾವಣನ ಪಾತ್ರದಲ್ಲಿ ಸೈಫ್ ಅಲಿ ಖಾನ್ ಕಾಣಿಸ್ಕೊಂಡಿದ್ರು ನಿತೀಶ್ ತಿವಾರಿ ರಾಮಾಯಣ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದು ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಕಾಣಿಸ್ಕೊಳ್ಳಲಿದ್ದಾರೆ ಹಾಗೂ ಸೀತೆಯಾಗಿ ಸಾಯಿ ಪಲ್ಲವಿ ಆಕ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ ಇದೇ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಇದೆ ಇವಿಷ್ಟು ರಾಮನ ಪಾತ್ರ ಮಾಡಿದ ನಟರುಗಳ ಪಟ್ಟಿಯಾಗಿದ್ದು ಇದನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ ಇದೇ ತರ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾವು ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಿರ್ತೀವಿ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ